ಯುಗಾದಿಗೂ ಮುನ್ನ ರಾಜ್ಯದಲ್ಲಿ ಹಲಾಲ್ ಕಟ್ ವರ್ಸಸ್ ಜಟ್ಕಾ ಮೀಟ್ ಅಂತಕ್ಕಂಥ ದೊಡ್ಡ ಅಭಿಯಾನ ಮತ್ತು ಹೋರಾಟಗಳು ನಡೆದಿತ್ತು ಎಲ್ಲರೂ ಕೂಡ ಹಲಾಲ್ ಮಾಂಸವನ್ನು ಬಹಿಷ್ಕರಿಸಬೇಕು ಜಟ್ಕಾ ಮೀಟನ್ನು ಖರೀದಿಸಬೇಕು ಅಂತಕ್ಕಂಥ ಅಭಿಯಾನ ಅದು ಆದರೆ ಹೊಸ ತೊಡಕಿನ ಇವತ್ತಿನ ದಿನ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಲೆಕ್ಕ ಹಾಕಿದ್ದ ಲೆಕ್ಕಾಚಾರ ತಲೆ ಕೆಳಗಾಗಿದೆ ಭರ್ಜರಿಯಾಗಿ ಬಾಡೂಟ ಸವ್ದಿದ್ದಾರೆ ಜನ ಆ ಧರ್ಮೀರ ಅಂಗಡಿ ಈ ಧರ್ಮೀರ ಅಂಗಡಿ ಅಂತ ಹೇಳಿದನೇ ಬೆಂಗಳೂರಿನ ಬಹುತೇಕ ಮಟನ್ ಚಿಕನ್ ಅಂಗಡಿಗಳು ಇವತ್ತು ಫುಲ್ ರಶ್ ಆಗಿದ್ವು ಇವತ್ತು ಬೆಳಗ್ಗೆ ನಸುಕಿನ ಜಾವದಿಂದಲೇ ಗ್ರಾಹಕರು ಮಟನ್ ಅಂಗಡಿಗಳ ಮುಂದೆ ಕ್ಯೂ ನಿಂತು ಬಾಡು ಖರೀದಿ ಮಾಡಿದ್ದಾರೆ ಸಾರ್ ಇವೆಲ್ಲ ಪೊಲಿಟಿಕಲ್ ಡ್ರಾಮಾ ನಮಗೆ ಯಾವ ಕಟ್ಟು ಅನ್ನೋದು ಮುಖ್ಯ ಅಲ್ಲ ಒಳ್ಳೆ ಮಾಂಸ ಸಿಕ್ಕಿದ್ರೆ ಸಾಕು ನಾವು ಮೊದಲು ಎಲ್ಲಿ ಖರೀದಿ ಮಾಡ್ತಾ ಇದ್ವೋ ಅಲ್ಲೇ ಖರೀದಿಗೆ ಬಂದಿದ್ದೀವಿ ಅಂತ ಬಹುತೇಕರು ಹೇಳಿದರು ಇನ್ನು ಹಳೆ ಮೈಸೂರು ಭಾಗದಲ್ಲಿ ಹಲಾಲ್ ಜಟ್ಕಾ ಫೈಟ್ ನಡುವೆಯೂ ಎಂದಿನಂತೆ ಗುಡ್ಡೆ ಮಾಂಸಕ್ಕೆ ಗುಡ್ಡೆ ಮಾಂಸಕ್ಕೆ ಫುಲ್ ಡಿಮ್ಯಾಂಡ್ ಇತ್ತು ಮೈಸೂರು ಮಂಡ್ಯ ಹಾಸನ ಕೋಲಾರ ತುಮಕೂರಿನ ಜನರು ಗುಡ್ಡೆ ಮಾಂಸವನ್ನು ಮುಗಿಬಿದ್ದು ಖರೀದಿ ಮಾಡಿದ್ದಾರೆ ಇನ್ನು ಮೈಸೂರಿನಲ್ಲಿ ಸಾಹಿತಿ ದೇವನೂರ ಮಹದೇವ ನೇತೃತ್ವದ ಪ್ರಗತಿಪರ ಚಿಂತಕರು ಮುಸ್ಲಿಮರ ಮಾಂಸದಂಗಡಿಗೆ ತೆರಳಿ ಬೇವು ಬೆಲ್ಲ ಹಂಚಿ ಹಲಾಲ್ ಮಾಂಸ ಖರೀದಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಆದರೆ ಚಿತ್ರದುರ್ಗ ದಾವಣಗೆರೆಯಲ್ಲಿ ಚಂದ್ರ ದರ್ಶನವಾಗದ ಹಿನ್ನೆಲೆಯಲ್ಲಿ ಬಹುತೇಕ ಮಟನ್ ಅಂಗಡಿಗಳು ಖಾಲಿ ಹೊಡಿತಾ ಇತ್ತು ವೋಟ್ ಬ್ಯಾಂಕ್ ಒಂದು ವರ್ಗದ ಜನರನ್ನ ಇನ್ನೊಂದು ವಿರುದ್ಧ ತಂದಿಡೋದು ಸಾಮರಸ್ಯನ ಹಾಳು ಮಾಡೋದು ಇಷ್ಟು ವರ್ಷ ತಿನ್ಕೊಂಡೇ ಬಂದಿದೀವಿ ಆಹಾರ ಪದ್ಧತಿಯಲ್ಲಿ ಏನ್ ಪ್ರಾಬ್ಲಮ್ ಏನಾಗಿಲ್ಲ ವೈಜ್ಞಾನಿಕವಾಗಿ ಅಥವಾ ಬೇರೆ ಕಾರಣದಿಂದ ಏನಾರ ಆರೋಗ್ಯದ ಸಮಸ್ಯೆಯಿಂದ ಬೇಡ ಅಂದರೆ ಅದನ್ನ ನಾವು ಒಪ್ಪೋಣ ಬಟ್ ಸುಮ್ಮನೆ ಅನ್ಸುತ್ತೆ ಇದು ಬೇರೆ ಒಂದು ವಿಷಯ ಆಧಾರಿತ ಮಾಡೋದಕ್ಕೋಸ್ಕರನೇ ಇದು ಬೇಕು ಬೇಕು ಅಂತ ತಂದಿರೋದು ಅಂತ ಇಲ್ಲಿ ನಮಗೆ ಮಟನ್ ಸಿ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಬರ್ತೀವಿ ಈ ಜಟಕ ಲಾಲ್ಕಟ್ಟು ಅದರ ಬಗ್ಗೆ ತುಂಬ ಏನು ತಲೆ ಇಲ್ಲ ಮಂಡ್ಯದಲ್ಲಿ ಏನೂ ಆ ಥರ ತಲೆ ಕೆಡ್ಸ್ಕೊಂಡಿಲ್ಲ ಯಾರು ಕಾನೂನು ಮತ್ತು ಸುವ್ಯವಸ್ಥೆ ಇದೆ ಅನ್ನೋದಾದರೆ ಸರ್ಕಾರ ಕಾನೂನು ನಿರ್ವಹಿಸಬೇಕಾದ ಕಾನೂನನ್ನ ನೀ ಯಾಕೆ ಕೈಗೆತ್ಕಂಡೆ ಅಂತ ಆಕ್ಷನ್ ತಗೋಬೇಕಾಯ್ತು ಈ ತರ ಮಾಡೋರಿಗೆ ಸಮುದಾಯನ ಒಡೆದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದೆ ವಿರೋಧ ಪಕ್ಷಗಳು ಮಂಕ ಕೂತಿದಾವೆ ಇದು ಹಿಂಗ್ ಹೊಡೆದ್ರೆ ಈ ದಾಳ ಇಲ್ಲಿ ಹೋಗುತ್ತೆ ಅಂತ ಹೊಡಿತಾ ಅವ್ರೆ ಒಂದೊಂದಾಗಿ ಒಂದೊಂದಾಗಿ ತಿನ್ನದೇ ಪ್ರಾಣಿ ವಧೆ ಮಾಡಿ ಮಾಂಸ ಇಲ್ಲಿ ಮಾನವ ಪ್ರಶ್ನೆ ಎಲ್ಲಿ ಬಂತ್ರಿ ಓಕೆ ಅದಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳೋದು ಜನರಿಗೆ ಅವ್ರವ್ರ ಆಯ್ಕೆ ಬಿಟ್ಟು ಬಿಡಿ ರಾಜಕೀಯ ಪಕ್ಷದವರು ಎಷ್ಟೇ ಗಿಮಿಕ್ ಮಾಡಿದ್ರು ಅಂತಿಮವಾಗಿ ಚುನಾವಣೆಯಲ್ಲಿ ವೋಟ್ ಹಾಕೋರು ಸರ್ಕಾರಕ್ಕೆ ಬುದ್ಧಿ ಕಲಿಸೋರು ಯಾರು ಜನ ಈ ವಿಚಾರದಲ್ಲೂ ಹಾಗೆ ಆಗಿದೆ ನೀವು ಹದಿನೈದು ದಿವಸದಿಂದ ನೂರೆಂಟು ಥರ ಪ್ರಯತ್ನ ಪಟ್ಟರು ಕೂಡ ಅಂತಿಮವಾಗಿ ಜನ ತಮ್ಮ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಅದರ ರಿಸಲ್ಟು ಇವತ್ತು ಗೊತ್ತಾಗಿದೆ ನಮಗೆ ಕ್ವಾಲಿಟಿ ಬೇಕು ಹಲಾಲು ಅಲ್ಲ ಜಟ್ಕಾನೂ ಅಲ್ಲ ಕ್ವಾಲಿಟಿ ಮೀಟ್ ಎಲ್ಲಿ ಕೊಡ್ತಾರೆ ಅಲ್ಲಿ ಹೋಗಿ ತಗೋತೀವಿ ವೆರಿ ಸಿಂಪಲ್ ಅವರ ಆಯ್ಕೆ ನೋಡಿ ಅದೇ ವಿಚಾರ ಮುಂದುವರಿದಂತೆ ಜಟ್ಕಾಕಟ್ಟು ಬಾಡನ್ನು ಖರೀದಿಸಿ ಅಂತಕ್ಕಂಥ ಹಿಂದೂ ಸಂಘಟನೆಗಳ ಅಭಿಯಾನ ಸಂಪೂರ್ಣ ಫೇಲ್ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಇಡೀ ರಾಜ್ಯಾದ್ಯಂತ ಫೇಲ್ ಆಗಿದೆ ಅಂತ ಹೇಳಕ್ಕೆ ಬರಲ್ಲ ಸ್ವಲ್ಪ ಮಟ್ಟಿಗೆ ಇದೂ ಕೂಡ ಪ್ರಭಾವ ಬೀರಿದೆ ಇವರೆಲ್ಲ ಅಭಿಯಾನ ಮಾಡಿದ್ರಲ್ಲ ಇದೂ ಕೂಡ ಪ್ರಭಾವ ಬೀರಿದೆ ಈ ಬಾರಿಯ ಹಬ್ಬದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಕಟ್ ಮಾಂಸಕ್ಕೆ ಡಿಮಾಂಡ್ ಕಂಡು ಬಂತು ಬೆಂಗಳೂರಿನ ದಾಸರಹಳ್ಳಿ ಉಲ್ಲಾಳ ಸೇರಿದಂತೆ ಹಲವೆಡೆ ಸೀಮಿತವಾಗಿದ್ದ ಹಿಂದವಿ ಮಟನ್ ಮಾರ್ಟ್ಗಳನ್ನು ಮಾಂಸಪ್ರಿಯರು ದೊಡ್ಡ ಮಟ್ಟದಲ್ಲಿ ಹುಡುಕೊಂಡು ಬಂದಿದ್ದರು ಹೀಗಾಗಿ ಆ ಅಂಗಡಿಗಳ ಮುಂದೆ ಕೂಡ ದೊಡ್ಡ ಸಾಲು ಕಂಡುಬಂತು ನಾವು ಹಿಂದೂಗಳು ಹಿಂದೂಗಳ ಬಳಿಯೇ ವ್ಯಾಪಾರ ಮಾಡೋದಕ್ಕೆ ನಾವು ಬಂದಿದ್ದೀವಿ ಈಗ ನಾವು ಜಾಗೃತರಾಗಿದ್ದೀವಿ ಅಂತ ಗ್ರಾಹಕರು ಅಭಿಪ್ರಾಯಪಟ್ಟಿದ್ದಾರೆ ಮಟನ್ ಅಂಗಡಿ ಮಾಲೀಕ ಮುನೇಗೌಡ ಹೇಳೋ ಪ್ರಕಾರ ಇವತ್ತು ನಾಲ್ಕು ಸಾವಿರಕ್ಕೂ ಹೆಚ್ಚು ಕೆ ಜಿ ಮಾಂಸ ಬಿಕ್ರಿಯಾಗಿದೆ ಇದರಲ್ಲಿ ಮಟನ್ ಪಾಲೆ ಎರಡು ಸಾವಿರದ ಏಳ್ನೂರು ಕೆ ಜಿ ಆರ್ ಎಸ್ ಎಸ್ ಕಾರ್ಯಕರ್ತರು ಮುನೇಗೌಡರನ್ನ ಸನ್ಮಾನಿಸಿದರು ಆನೇಕಲ್ನ ಜಟಕಾ ಜಟ್ಕಾಕಟ್ಟು ಅಂಗಡಿಗಳ ಮುಂದೆ ಕೇಸರಿ ಧ್ವಜಗಳು ರಾರಾಜಿಸಿದವು ಚಿಕ್ಕಮಗಳೂರು ಮಂಡ್ಯ ಮಡಿಕೇರಿ ಸೇರಿದಂತೆ ಹಲವೆಡೆ ಜಟ್ಕಾ ಕಟ್ ಮಾಂಸಕ್ಕೆ ಡಿಮ್ಯಾಂಡ್ ಕಂಡು ಬಂತು ಆದರೆ ಕಲಬುರಗಿಯಲ್ಲಿ ಮಾತ್ರ ಜಟ್ಕಾ ಕಟ್ ಅಭಿಯಾನಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು ನಾವು ಹಿಂದೂಗಳಾಗಿದ್ದರಿಂದ ಈ ಅಲಾಲ್ ಕಟ್ಟ ಬ್ಯಾನ್ ಮಾಡಬೇಕು ಜಟ್ಕಾ ಕಟ್ ತಗೊಳ್ಬೇಕು ಹಿಂದೂಗಳದು ಹಿಂದೂಗಳ ಹಿಂದೂ ಹಿಂದೂ ಮಟನ್ ಸ್ಟಾರ್ಟ್ ಅಲ್ಲಿ ಅನ್ನೋ ಉದ್ದೇಶದಿಂದ ನಾವು ಹಿಂದೂಗಳ ಹತ್ರ ಬಂದಿದ್ವಿ ನಾವು ಸರ್ ಹಿಂದೆ ನಮಗೆ ಜಟ್ಕಾ ಮಟನ್ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾವು ಅನಿವಾರ್ಯವಾಗಿ ಅಲಾಲ್ ಮಾಂಸ ತಗೋತಾ ಇದ್ವಿ ಬಟ್ ಈಗ ಜಟ್ಕಾ ಮಾಂಸವು ಸಿಗ್ತಾ ಇರೋದ್ರಿಂದ ಮತ್ತು ನಮ್ಮ ಧರ್ಮಕ್ಕೆ ಪೂರಕವಾಗಿರುವುದರಿಂದ ನಾವು ಜಟ್ಕ ಮಠ ತಗೊಳಕ್ಕೆ ಬಂದಿದ್ವಿ ನಮ್ಮ ಅಪ್ಪ ಹಿಂದೂ ನಮ್ಮ ಅಮ್ಮ ಹಿಂದೂ ನಾನು ಸಾಯೋವರೆಗೂ ಹಿಂದೂ ಆಗೇ ಸಾಯೋದು ಸೊ ಅದ ಎಷ್ಟಾದ್ರೂ ಕಿಲೋಮೀಟರ್ ಆಗಲಿ ಇವಾಗ ನಾನು ಬಂದಿರೋ ಆರ್ ಆರ್ ನಗರ ಬೇರೆಯವ್ರಿಗೆ ನಾನು ಚೇಂಜ್ ಮಾಡೋಕೆ ಇಷ್ಟಪಡಲ್ಲ ಅಟ್ಲೀಸ್ಟ್ ನಾನು ನಾನು ಒಬ್ಬ ಫಸ್ಟ್ ಚೇಂಜ್ ಆಗ್ತೀನಿ ನಾವು ದೇವ್ರಿಗೆ ಇದು ಮಾಡ್ತಾ ಇದ್ದಾಗ ಅವಾಗ ಹೇಳ್ತಾ ಇದ್ರು ಒಂದೇ ಬಲಿ ಈಸ್ ಕಾರ್ಡ್ ಜಟ್ಕಾ ಕಟ್ ದಟ್ ಜಟ್ಕಾ ಕಟ್ ಈಸ್ ವರ್ಲ್ಡ್ ಫ್ರಮ್ ಪಂಜಾಬಿ ವರ್ಲ್ಡ್ ನಮ್ಮ ಶಕ್ತಿಯನುಸಾರ ನಮ್ಮ ಶಕ್ತಿ ಮೀರಿ ಮಾಡಿದೀವಿ ಇವತ್ತು ಹಿಂದಿ ಮಾಡ್ನ ಎರಡು ಮಳಿಗೆಗಳಿಂದ ಎರಡು ಸಾವಿರದ ಇನ್ನೂರು ಕೆಜಿ ವಷ್ಟು ಮಾಂಸವನ್ನ ನಾವು ಹಿಂದೂಗಳಿಗೆ ಸರಬರಾಜು ಮಾಡಿದಿವಿ ನನ್ನನ್ನು ಬೆಂಬಲಿಸಿ ನಮಗೆ ಆಶೀರ್ವಾದ ಮಾಡಿ ಆನ್ಲೈನ್ ಅಲ್ಲಿ ಆರ್ಡರ್ ಕೊಟ್ಟಂತಹ ಒಂದು ಕಾಲಭಾಗ ಜನಗಳಿಗೆ ನಾವು ಇವತ್ತು ಸರಬರಾಜು ಮಾಡೋಕ್ಕಾಗಿಲ್ಲ ಇದು ತುಂಬಾ ವಿಷಾದನೀಯ ಅಂಶ ನನಗೈತೆ ಬದಲಾಗುತ್ತಿದೆ ಭಾರತ ಬದಲಾಗುತ್ತಿದ್ದಾನೆ ಇಂದು ಈ ಅಭಿಯಾನ ಶುರುವಾಗಿರೋದು ಹತ್ ಹದ್ನೈದು ದಿವಸದ ಹಿಂದ ಅಂದರೆ ರಾಜ್ಯವ್ಯಾಪಿ ಜನ ಜಾಗೃತಗೊಳ್ಳೋದಕ್ಕೆ ಈ ಹದಿನೈದು ದಿನ ಸಾಕಾಗಲ್ಲ ನಂಬರ್ ಒನ್ ನಂಬರ್ ಟು ನಂಬರ್ ಆಫ್ ಸ್ಟಾಲ್ಸ್ ಅಂದರೆ ಅಂಗಡಿಗಳನ್ನು ಹೆಚ್ಚೆಚ್ಚು ಮಾಡೋದಕ್ಕೆ ಇವ್ರ ಕೈಲಿ ಆಗಿಲ್ಲ ಈಗ ಬೆಂಗಳೂರಿನಲ್ಲೇ ಈ ಹಿಂದವಿ ಮಟನ್ ಸ್ಟಾಲ್ ಅವರು ಎರಡೇ ಎರಡು ಸ್ಟಾಲ್ ಮಾಡೋದಕ್ಕಾಗಿದ್ದು ಮೊದಲಿಂದನೇ ಮಾಡಿಕೊಂಡು ಸ್ವಲ್ಪ ಹೆಚ್ಚು ರಿಯಾಯಿತಿ ಕೊಟ್ಕೊಂಡು ಆನ್ಲೈನ್ನಲ್ಲಿ ಫುಡ್ ನಾವು ಡೆಲಿವರಿ ಮಾಡ್ತೀವಿ ಅಂತ ಹೇಳಿಕೊಂಡು ಸ್ವಲ್ಪ ಜಾಸ್ತಿ ಪ್ರಚಾರ ಸಿಕ್ಕಿದ್ರೆ ಜನ ಇನ್ನಷ್ಟು ಬರ್ತಾಯಿದ್ರು ಇವತ್ತು ಕೆಲವರು ಮಾತಾಡಿದ್ದಾರೆ ಸರ್ ನಮಗೆ ಬೇಕು ಬಟ್ ನಮ್ಮ ಸುತ್ತಮುತ್ತ ಎಲ್ಲೂ ಸಿಗ್ತಾ ಇಲ್ಲ ಎಲ್ಲೇ ಹೋದರೂ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಕ್ಯೂ ಇರುತ್ತೆ ಎರಡು ಗಂಟೆ ಮೂರು ಗಂಟೆ ಬೇಕಾಗುತ್ತೆ ಹಾಗಾಗಿ ಇವತ್ತು ಈ ಸರ್ತಿ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿ ಸಿಗುತ್ತೋ ಅಲ್ಲಿ ತೊಗೊಂಡಿದ್ದೀವಿ ಅಂತ ಬಟ್ ಒಂದು ವೇಳೆ ಇದು ಕಂಟಿನ್ಯೂ ಆದರೆ ಅಭಿಯಾನ ಆ ನಂತರದ ದಿನಗಳಲ್ಲಿ ಬೇಕಾದರೆ ದೊಡ್ಡ ಮಟ್ಟದ ಬದಲಾವಣೆಯನ್ನು ಕಾಣಬಹುದು ಅನ್ನೋದಕ್ಕೆ ಇವತ್ತು ಆಶಾದಾಯಕವಾದ ಸ್ವಲ್ಪ ಬೆಳವಣಿಗೆ ಕಂಡು ಬಂದಿದೆ ಈ ನಡುವೆ ಹಲಾಲ್ ರಾಜಕೀಯದ ಹಿಂದೆ ಬಿ ಜೆ ಪಿ ಇದೆ ಅಂತ ಆರೋಪಿಸಿ ಇವತ್ತು ಕೂಡ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ ನೂರೈವತ್ತು ಸೀಟಿನ ರೋಡ್ ಮ್ಯಾಪ್ ಎಲ್ಲಿ ಮಣ್ಪಾಲಾಗುತ್ತೋ ಅನ್ನೋ ಭಯದಲ್ಲಿ ಬಿ ಜೆ ಪಿ ಹಿಂದುತ್ವದ ವಿನಾಶಕ್ಕೆ ಹಿಂಸಾಚಾರದ ಶಂಖ ಊದಿದೆ ಅನ್ನೋ ಆಪಾದನೆಯನ್ನು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅತ್ತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಮೋಷನಲ್ ವಿಚಾರಗಳನ್ನು ಇಟ್ಕೊಂಡು ಹಿಂದುತ್ವದ ವಿಚಾರಗಳನ್ನು ಇಟ್ಕೊಂಡು ಯಾಕೆ ಜನರು ದಾರಿ ತಪ್ಪಿಸ್ತಾ ಇದ್ದೀರಾ ಇಷ್ಟು ವರ್ಷಗಳಿಂದ ಹಲಾಲ್ ಮಾಡ್ಕೊಂಡು ಬರ್ತಿರ್ಲಿಲ್ವಾ ಅದು ಅವ್ರ ನಂಬಿಕೆ ಮಾಡ್ಕೊಳ್ಳೋದಕ್ಕೆ ಬಿಡಿ ಸುಮ್ಮನೆ ಅಶಾಂತಿಯನ್ನು ಯಾಕೆ ಉಂಟು ಮಾಡ್ತೀರಾ ಅಂತ ಕೇಳಿದ್ದಾರೆ ಈ ವೇಳೆ ಹಿಜಬ್ ಹಲಾಲ್ ಬಗ್ಗೆ ಕಾಂಗ್ರೆಸ್ಗೆ ಮಾತನಾಡೋದಕ್ಕೆ ತಾಕತ್ತಿಲ್ಲ ಎಂಬ ಹೆಚ್ ಡಿ ಕೆ ಹೇಳಿಕೆಗೂ ಗರಂ ಆಗಿದ್ದಾರೆ ಕುಮಾರಸ್ವಾಮಿ ದೊಡ್ಡವರು ಅವ್ರಿಗೆ ಬಹಳ ಶಕ್ತಿ ಇದೆ ಅಂತ ಡಿಕೆಶಿವ ವ್ಯಂಗ್ಯದ ಧಾಟಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಇದೇ ವೇಳೆ ಹಿಂದಿನ ಹಲವು ದೃಷ್ಟಾಂತಗಳನ್ನು ಪ್ರಸ್ತಾಪ ಮಾಡಿದ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವಕಾಶವಾದಿ ರಾಜಕಾರಣಿ ಅಂತ ಟೀಕಿಸಿದ್ದಾರೆ ಹಲಾಲ್ ವಿವಾದ ಕೇವಲ ಕೆಲ ವ್ಯಕ್ತಿಗಳ ಆಟ ಅಂತ ಸಚಿವ ಈಶ್ವರಪ್ಪ ಟೀಕೆ ಮಾಡಿದ್ದಾರೆ ಇನ್ನು ಬಿಜೆಪಿ ಜನರ ಭಾವನೆಯ ಜೊತೆ ನಿಲ್ಲುವ ಪಾರ್ಟಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ ಹಲಾಲ್ ಎಷ್ಟು ಸಾವಿರ ವರ್ಷಗಳ ಹಲಾಲ್ ಅದು ಅವ್ರ ಪದ್ಧತಿ ಅವ್ರು ಮಾಡ್ಕೊತಾರೆ ಮರಿ ಹೊಡಿತೀವಿಲ್ಲ ಹಬ್ಗಳಲ್ಲಿ ಜಾತ್ರೆಗಳಲ್ಲಿ ಎಲ್ಲ ಹಲಾಲ್ ಮಾಡೋದ್ ಮರಿಗಳನ್ನ ನಾವು ತಗೊತಿನಲ್ವಾ ಎಷ್ಟು ವರ್ಷದಿಂದ ತಿಂತಿದೀವಿ ನಾವು ಅನಗತ್ಯವಾಗಿ ವಿಚಾರಗಳನ್ನ ಎತ್ತಿ ಅಶಾಂತಿ ನಿರ್ಮಾಣ ಮಾಡ್ತಾ ಇದ್ರಿ ಕಾಂಗ್ರೆಸ್ನರಿಗೆ ಅವ್ರಿಗೆ ತಾಕತ್ತಿಲ್ದ ಇದ್ರೆ ಮಾತನಾಡಲಿಕ್ಕೆ ಅಯ್ಯೋ ಏನೋ ಹಿಂದೂಗಳು ಓಟ್ ಇಲ್ವೋ ಪಾಪ ಧೈರ್ಯ ಕಳ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ನವರು ಮತ ಬ್ಯಾಂಕಿಗಿಂತ ಹೆಚ್ಚಾಗಿ ನನ್ನ ಜನರ ಬದುಕು ಮುಖ್ಯ ನನಗೆ ಬಹಳ ಬಾಳ ಇದಾರೆ ಅವ್ರು ಜಾಸ್ತಿ ತಾಕತ್ ಇದೆ ನಮ್ಗೆ ಏನ್ ತಾಕತ್ ಇದೆ ನಮ್ ವಿಚಾರ ನಮ್ಮ ಆಚಾರನ ನಾವು ತಿಳಿಸಿದ್ದೇವೆ ಕೌಸ್ಲಾಟರ್ ಬಿಲ್ ಜೊತೆ ಓದೋರು ಯಾರು ಅಟ್ಟಿ ಬಿಲ್ ಪರ ಜೊತೆ ಓದೋರು ಯಾರು ಸುಮ್ಮನೆ ಈ ಬೂಟಾಟಿಕೆಗಳೆಲ್ಲ ಬೇಡ ನಾವು ವಿಲ್ ಗೋ ಬೈ ದಿ ಕಾನ್ಸ್ಟಿಟ್ಯೂಷನ್ ವಿರ್ ಕಮಿಟೆಡ್ ಟು ಸೆಕ್ಯುಲರಿಸಮ್ ಇಟ್ ಇಸ್ ಹಿಜಾಬ್ ಆರ್ ಅಲಾಲ್ ಆರ್ ಎನಿ ಅದರಲ್ಲಿ ನಾವು ಸಂವಿಧಾನದಲ್ಲಿ ದೇಶ ಈ ಸಮಾಜದಲ್ಲಿ ಸಾಮರಸ್ಯ ಕಾಪಾಡಲಿಕ್ಕೆ ಇರ್ತಕ್ಕಂಥವ್ರು ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥವ್ರು ಕಾಂಗ್ರೆಸ್ ಭಾಷಣ ಮಾಡಿದ್ರು ಟಿವಿ ಹೇಳೋದಲ್ಲ ಮುಖ್ಯ ಅಲ್ಲಿ ಓಟ್ ಒತ್ತದ್ರಲ್ಲ ಅಸೆಂಬ್ಲಿಲಿ ಏನೇನು ಬಿಲ್ ಬಂತಲ್ಲ ಕಾರಣ ಆಂಟಿ ಕನ್ವರ್ಷನ್ ಗೌಸ್ಲಾಟರು ಅದು ಮುಖ್ಯ ಹಲಾಲು ಜಡ್ಗ ಇದನ್ನ ಸೃಷ್ಟಿ ಮಾಡಿದ್ದು ಕೆಲವು ವ್ಯಕ್ತಿಗಳು ಕೆಲವು ಪಕ್ಷದವರು ಇವ್ರು ಮಾಡಂತ ಒಂದು ಆಟ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನ ಅನುಭವಿಸ್ತಾ ಇದ್ದಾರೆ ಈಗ ಯಾರ್ಯಾರು ಪೂಜೆ ಮಾಡ್ತಾರೋ ಪೂಜೆ ಮಾಡ್ಕೊಂಡ್ಲಿ ಯಾವ ಪದ್ಧತಿ ಇದೆಯೋ ಪದ್ಧತಿ ಹೋಗ್ಲಿ ನಾವು ಜನರ ಭಾವನೆ ಜೊತೆ ಒಂದು ಅಪೇಕ್ಷೆ ಅಪೇಕ್ಷೆಯನ್ನು ಜನ ಯಾವ್ದನ್ನು ಇಷ್ಟಪಡ್ತಾರೆ ಸಂಘರ್ಷ ಆಗದ ರೀತಿಯಲ್ಲಿ ಇಡೀ ಸಮುದಾಯವನ್ನ ಒಟ್ಟಿಗೆ ಹೇಗೆ ತಗೊಂಡೋಗ್ಬಹುದು ಇದು ನಮ್ಮ ಚಿಂತನೆ ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದ್ಮೇಲೆ ಈ ದೇಶದಲ್ಲಿ ಕೋಮಗಲೇ ನಡೆದಿಲ್ಲ ಸಿದ್ದರಾಮಯ್ಯವರು ಈ ವಿಚಾರವನ್ನ ಜನರಲೈಸ್ ಮಾಡ್ತಾ ಇದ್ದಾರೆ ಸರ್ ಯಾವಾಗಲೂ ಹೇಳ್ತಿರ್ತಾರೆ ಹಲಾಲ್ ಬೇಡ ಅಂತನೋ ಹಲಾಲ್ ಕಡಿಬೇಡಿ ಅಂತನೋ ಅಥವಾ ಮುಸಲ್ಮಾನರು ಹಲಾಲ್ ಮಾಂಸ ತಿನ್ನಬೇಡಿ ಅಂತನೋ ಯಾರೂ ಹೇಳಿಲ್ಲ ಹೇಳಕ್ಕೆ ಬರೋದೂ ಇಲ್ಲ ಈಗ ಅಭಿಯಾನ ನಡೆದದ್ದೇನು ಅವರ ಪದ್ಧತಿ ಪ್ರಕಾರ ಅವರು ತಿನ್ನಬೇಕಾದರೆ ನಮ್ಮ ಪದ್ಧತಿ ಪ್ರಕಾರ ಜಟ್ಕಾ ಮೀಟನ್ನು ಹಿಂದೂಗಳು ತಿನ್ನಿ ಇಷ್ಟೇ ಅಭಿಯಾನ ನಡೆದಿದ್ದು ಮುಸಲ್ಮಾನರು ಹಲಾಲ್ ಕಟ್ ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ ಮುಸಲ್ಮಾನರು ಹಲಾಲ್ ತಿನ್ನಬೇಡಿ ಅಂತಲೂ ಯಾರೂ ಹೇಳಿಲ್ಲ ನಮ್ಮ ಆಹಾರ ಪದ್ಧತಿ ಏನಿದೆ ಅದನ್ನು ನಾವು ಮಾಡೋಣ ಅಂತ ಹೇಳಿದ್ದು ಸಿದ್ದರಾಮಯ್ಯವರು ಅದನ್ನು ಜನರಲೈಸ್ ಸ್ಟೇಟ್ಮೆಂಟ್ ಮಾಡಿದ್ರು ನಂಬರ್ ಒನ್ ನಂಬರ್ ಟು ಈಶ್ವರಪ್ಪನವರು ಹೇಳ್ತಾರೆ ಯಾವುದೋ ಪಕ್ಷದವ್ರು ಹುಟ್ಟಾಕಿದ್ರು ಈ ವಿವಾದನ ಸರಿ ಸ್ವಾಮಿ ನೀವು ಆಡಳಿತ ಪಕ್ಷದಲ್ಲಿ ಇದೀರಲ್ಲ ನೀವು ಕಡಿವಾಣ ಹಾಕಿ ಈ ಗಲಾಟೆಗಳು ಶುರುವಾದಾಗಿಂದ ಸರ್ಕಾರ ಮೌನಿಯಾಗಿದೆಯಲ್ಲ ಯಾಕೆ ಉತ್ತರ ನೀವು ಕೊಡಬೇಕಲ್ಲ ಯಾವುದೋ ಪಕ್ಷದವ್ರು ಮಾಡಿದ್ರು ಫೈನ್ ನಿಮ್ಮ ಮಾತನ್ನು ಒಪ್ಕೊಳ್ಳೋದಾದರೆ ನೀವು ಜನಗಳಿಗೆ ಬುದ್ಧಿವಾದ ಹೇಳಿ ಕಾನೂನು ಮತ್ತು ಕೋಮು ಸೌಹಾರ್ದತೆಯನ್ನು ಕಾಪಾಡೋ ನಿಟ್ಟಲ್ಲಿ ಕೆಲಸ ಮಾಡಿ ಈ ಎರಡೂ ಕೆಲಸವನ್ನು ಮಾಡ್ದೇನೆ ಸುಮ್ಮನೆ ನೀವು ವಿಪಕ್ಷಗಳ ಮೇಲೆ ಹಾಕ್ತಾ ಇದ್ರೆ ಜನರು ಬುದ್ಧಿವಂತರಿದ್ದಾರೆ ಈ ಎಲ್ಲ ಪಿತೂರಿಗಳ ಹಿಂದೆ ಯಾರ್ಯಾರಿದ್ದಾರೆ ಯಾರ್ಯಾರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಗೊತ್ತಿರುತ್ತೆ ತೀರ್ಮಾನ ಅವರೇ ತಗೋತಾರೆ ಫೈನ್ ಓಕೆ ಇನ್ನು ಹೊಸ ತೊಡುಕು ಮುಗಿಯುವುದರೊಂದಿಗೆ ಹಲಾಲ್ ಜಟ್ಕಾಕಟ್ ವಿವಾದ ಬಹುತೇಕ ಮುಗಿದಿದೆ ಅಂತ ಅನ್ಕೊಳ್ಳೋಣ ಇವತ್ತು ಮುಕ್ತಾಯ ಆಯಿತು ಅಂತ ನಾಳೆಯಿಂದ ಅಭಿಯಾನ ಮತ್ತೆ ಶುರು ಮಾಡಿದ್ರೆ ನಂಗೆ ಗೊತ್ತಿಲ್ಲ ಆದರೆ ಬಹಿಷ್ಕಾರ ರಾಜಕೀಯ ಮಾತ್ರ ನಿಂತಿಲ್ಲ ನೋಡಿ ಬಿ ಜೆ ಪಿ ಮುಖಂಡ ಸಿ ಟಿ ರವಿ ಅವರ ಹುಟ್ಟೂರು ಚಿಕ್ಕಮಾಗರಹಳ್ಳಿಯ ದೇವಿರಮ್ಮ ಸುಗ್ಗಿ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅಗೈನ್ ಅವಕಾಶ ಕೊಟ್ಟಿಲ್ಲ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹೇರಿ ಅಲ್ಲಿ ಬ್ಯಾನರ್ ಕೂಡ ಅಳವಡಿಸಿದ್ದಾರೆ ಈ ಮಧ್ಯೆ ವ್ಯಾಪಾರ ಬಹಿಷ್ಕಾರ ರಾಜಕೀಯಕ್ಕೆ ಧಾರವಾಡದ ಮುಸ್ಲಿಂ ಮುಖಂಡ ಇಸ್ಮಾಯಿಲ್ ತಟಮಗಾರ ಆಕ್ರೋಶ ಹೊರಹಾಕಿದ್ದಾರೆ ನಮ್ಮ ಸಮಾಜದ ಮಸೀದಿ ಕಾಂಪ್ಲೆಕ್ಸ್ಗಳಲ್ಲೂ ಕೂಡ ಹಿಂದೂಗಳ ಅಂಗಡಿ ಬೇಡ ಅಂತ ಹೇಳಿ ಅಲ್ಲಿ ಬೇಡ ನಾವು ಕೊಡ್ತೀವಿ ಬನ್ನಿ ಅಂತ ಕರೆಯುವ ದಮ್ಮಿದಿಯ ಸರ್ಕಾರಕ್ಕೆ ಅಂತ ಸವಾಲು ಹಾಕಿದ್ದಾರೆ ಬಿ ಜೆ ಪಿ ಅವರು ಸಂವಿಧಾನವನ್ನೇ ಓದ್ತಿಲ್ಲ ಅವರು ಕೇವಲ ಖುರಾನ್ ಓದ್ತಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಈ ಮಧ್ಯೆ ಬಂಡಾಯ ಸಾಹಿತ್ಯಗಳ ಮೇಲೆ ರಂಭಾಪುರಿ ಶ್ರೀಗಳು ಕಿಡಿಕಾರಿದ್ದಾರೆ ಕುಂಕುಮ ಬಳೆ ಹೂವು ಮಂತ್ರಾಕ್ಷತೆ ಬಗ್ಗೆ ಪ್ರಶ್ನೆ ಮಾಡೋ ಮೂಲಕ ಸಂಬಂಧಗಳನ್ನು ಛಿದ್ರ ಮಾಡೋದು ಹೊರಟಿದ್ದಾರೆ ಈ ಪ್ರಗತಿಪರರು ಆದರೆ ಯಾರು ಏನೇ ಮಾಡಿದರೂ ಧರ್ಮದ ಮೂಲ ಸ್ವರೂಪವನ್ನು ಬದಲಿಸೋದಕ್ಕೆ ಆಗಲ್ಲ ಅಂತ ಶ್ರೀಗಳು ಹೇಳಿದ್ದಾರೆ ವಿಶ್ವ ಹಿಂದೂ ಪರಿಷದ್ ಎಲ್ಲ ಸೇನೆಗಿನೇನದವಲ್ಲ ಅವ್ರು ಹೇಳಕ್ ಬಯಸ್ತೇನೆ ಜತ್ರೆ ಮುಂದೆ ಅಂಗಡಿ ಹಾಕ್ಬೇಡ ಅನ್ನಗತ್ತಾರಲ್ಲ ಅಷ್ಟು ತಾಕತ್ ಇದ್ರೆ ನಮ್ಮ ಸಂಸ್ಥೆ ಒಳಗೂ ನಮ್ಮ ಮಸೀದಿ ಒಳಗೆ ಅಂಗಡಿ ಅದಲ್ಲ ನೀವು ಅಲ್ಲಿ ಮಾಡಬೇಡ ಅಂತ ಹೇಳಬೇಕು ಹಿಂದೂಗಳಿಗೆ ನೀವು ಅಲ್ಲಿ ಮಾಡಬೇಡ್ರಿಪ್ಪಾ ನಾ ನಿಮ್ ಅಂಗಡಿ ಕೊಡ್ತೀವಿ ಅಲ್ಲ ಅವ್ರು ಮಾಡಬೇಡ ಅಂತ ಅವ್ರು ಇದ್ರೆ ಹೇಳಿ ಅವ್ರಿಗೆ ಹೋಗಿ ನಾವು ಹೇಳೋಂಗಿಲ್ಲ ನಾವು ಕೂಡ ಬಾಳೆ ಮಾಡೋರು ಎಲ್ಲಾರು ಕೂಡ ಜೀವನ ಮಾಡೋರು ನಾವು ಅಂಗಡಿ ಮಾಡಿ ಆರಾಮ್ ನೀವು ಆಕ್ಷನ್ ಒಳಗೆ ಬರಿ ಅಂಗಡಿ ಮಾಡಿ ಅಂಗಡಿ ಇರಿ ಅನ್ನೋರು ಅವ್ರಿಗೆ ಎಚ್ಚರಿಕೆ ನಿಮ್ಗೆ ಇದ್ರೆ ಹೇಳ್ರಿ ಅಲ್ಲಿ ಅಂಜು ಒಳಗೆ ಅಂಗಡಿ ಅದಾವೆ ನೀವು ಮಾಡ್ಬೇಡ್ರಿ ನಾ ಕೊಡ್ತೀವಿ ದಯಮಾಡಿ ಇವರು ಏನ್ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಉದ್ದು ಬಿಟ್ಟು ಬಿಟ್ಟರೆ ಬರೀ ಕುರಾನ್ ಅಷ್ಟೇ ಓದಾಡ್ತಾರೆ ಬಿಜೆಪಿ ಅವರು ನಾಸ್ತಿಕ ಬಂಡಾಯ ಸಾಹಿತಿಗಳು ತಪ್ಪು ಮಾರ್ಗದರ್ಶನ ನೀಡಿದ್ದಾರೆ ಏನಂತ ಕೈಯಲ್ಲಿ ಯಾಕೆ ಬಳೆ ಇಡ್ತೀರಿ ಹಣೆಗೆ ಯಾಕೆ ಕುಂಪ ಹಚ್ಚೀರಿ ತಲೆಗೆ ಯಾಕೆ ಹೂ ಮುಡಿತೀರಿ ಮದುವೆಯಲ್ಲಿ ಮಂಗಲಾಕ್ಷತೆ ಯಾಕೆ ಹಾಕ್ತೀರಿ ಇವನ್ನೆಲ್ಲ ಮಾಡಬೇಡಿ ಅಂತೇಳಿ ನಮ್ಮ ನಿಮ್ಮ ಸಂಬಂಧವನ್ನ ಚಿತ್ರ ಮಾಡಲಿಕ್ಕೆ ಅವರು ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾನೆ ಬಂದಿದ್ದಾರೆ ಆದರೆ ಯಾರು ಏನೇ ಪ್ರಯತ್ನ ಮಾಡಿದ್ರು ಮೂಲ ಧರ್ಮದ ಸ್ವರೂಪವನ್ನ ಯಾರಿಂದಲೂ ಬದಲಾವಣೆ ಮಾಡಲಿಕ್ಕೆ ಯಾವತ್ತಿಗೂ ಕೂಡ ಸಾಧ್ಯ ಇಲ್ಲ ಅನ್ನುವಂತ ಸತ್ಯವನ್ನ ಕರಿತಂತವರು ಸಮಾಜದಲ್ಲಿ ಬೇಕಾದಷ್ಟು ಜನರಿದ್ದಾರೆ